ನಾವು ನಮಗೆ ಕೊಟ್ಟಿರುವಂತಹ ಚಿತ್ರದಲ್ಲಿ ಈ ಸಿ ಎಫ್ನ ಅಳತೆಯನ್ನು ಕಂಡುಹಿಡಿಯಬೇಕಾಗಿದೆ ಸಿ ಎಫ್ ಬಾಹುವಿನ ಅಳತೆ ಕಂಡುಹಿಡಿಯೋ ಮೊದಲು ನಾವು ಇಲ್ಲಿ ಕೊಟ್ಟಿರುವ ಮಾಹಿತಿ ನಮಗೆ ಸಾಕಾಗತ್ಯ ಅಂತ ನೋಡಿದ್ರೆ ಇಲ್ಲಿ ನಮಗೆ ಎರಡು ಬಾಹುಗಳ ಅಳತೆ ಮಾತ್ರ ನೀಡಿದ್ದಾರೆ ಆದರೆ ನಾವು ಸ್ವಲ್ಪ ಗಮನಿಸಿದ್ರೆ ಈ ಎ ಬಿ ಇ ಮತ್ತು ಬಿ ಡಿ ಇ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳ ಥರ ಅನ್ನಿಸ್ತಾ ಇದೆ ಹಾಗೆ ಬಿ ಸಿ ಎಫ್ ಮತ್ತು ಬಿ ಇ ತ್ರಿಭುಜಗಳು ಸಮರೂಪಿ ಅನ್ನಿಸ್ತಾ ಇದೆ ಹಾಗೆ ಸಿ ಇ ಎಫ್ ಮತ್ತು ಎ ಇ ಬಿ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅನ್ನಿಸ್ತಾ ಇದೆ ಹಾಗಾಗಿ ನಮಗೆ ತಿಳಿದಿರುವಂತಹ ಸಮರೂಪಿ ತ್ರಿಭುಜಗಳ ಲಕ್ಷಣವನ್ನು ಇಲ್ಲಿ ಅನ್ವಯಿಸಿದ್ವಿ ಅಂತ ಹೇಳಿದ್ರೆ ಸಿ ಎಫ್ ಬಾಹುವಿನ ಅಳತೆ ನಮಗೆ ಗೊತ್ತಾಗಬಹುದು ಮೊದಲಿಗೆ ನಾನು ಈ ದೊಡ್ಡ ತ್ರಿಭುಜ ಇಲ್ಲಿ ನಾನು ಶೇಡ್ ಮಾಡ್ತಾ ಇದ್ದೀನಲ್ವಾ ಎ ಬಿ ತ್ರಿಭುಜ ಮತ್ತು ಈ ಚಿಕ್ಕ ತ್ರಿಭುಜ ಇಲ್ಲಿ ನೀವು ಗಮನಿಸಿ ಈ ಚಿಕ್ಕ ತ್ರಿಭುಜ ಏನಿದೆ ಸಿ ಇ ಎಫ್ ಇವೆರಡು ಸಮರೂಪಿ ತ್ರಿಭುಜಗಳೇ ಅಂತ ನೋಡೋಕೆ ಇಷ್ಟಪಡ್ತೇನೆ ದೊಡ್ಡ ತ್ರಿಭುಜ ಎ ಇ ಬಿ ಮತ್ತು ಚಿಕ್ಕ ತ್ರಿಭುಜ ಎಫ್ ಸಮರೂಪಿ ತ್ರಿಭುಜಗಳೇ ಅಂತ ನೋಡೋಕೆ ಇಷ್ಟಪಡ್ತೇನೆ ನೀವು ಇಲ್ಲಿ ನೋಡಿ ಈ ದೊಡ್ಡ ತ್ರಿಭುಜದಲ್ಲಿ ಬಿ ಕೋನ ಲಂಬಕೋನ ಆಗಿದೆ ಹಾಗೆ ಚಿಕ್ಕ ತ್ರಿಭುಜದಲ್ಲಿ ಎಫ್ ಕೋನ ಲಂಬಕೋನ ಆಗಿದೆ ಹಾಗೆ ಈ ಎರಡು ತ್ರಿಭುಜಗಳು ಈ ಕೋನವನ್ನು ಉಭಯ ಸಾಮಾನ್ಯವಾಗಿ ಹೊಂದಿದ್ದಾವೆ ಈಗ ಎ ಎ ಸಿದ್ಧಾಂತದ ಅನ್ವಯ ಈ ಎರಡೂ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗ್ತವೆ ಹಾಗೆ ಈ ಎರಡು ತ್ರಿಭುಜಗಳು ಲಂಬಕೋನ ಆಗಿರೋದ್ರಿಂದ ಇವೆರಡು ಸಮಾಂತರ ರೇಖೆಗಳಾಗೋದ್ರಿಂದ ಇವು ಅನುರೂಪ ಬಾಹುಗಳಾಗ್ತವೆ ಹಾಗಾಗಿ ಸಿ ಮತ್ತು ಎ ಸಹ ಸಮ ಆಗುತ್ತೆ ಈ ಎ ಎ ಸಿದ್ಧಾಂತದ ಅನ್ವಯ ತ್ರಿಭುಜ ಎ ಇ ಬಿ ಸಮರೂಪಿ ತ್ರಿಭುಜ ಎಗೆ ಅನುರೂಪವಾಗಿರುವಂತಹ ಬಾಹು ಸಿ ಎರಡಕ್ಕೂ ಸಾಮಾನ್ಯ ಆಗಿದೆ ಬಿಗೆ ಅನುರೂಪವಾಗಿರುವಂಥದ್ದು ಎಫ್ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆದವು ನಮಗೆ ಇಲ್ಲಿ ಮತ್ತೆರಡು ತ್ರಿಭುಜಗಳಿವೆ ಅದನ್ನ ನೀವು ಗಮನಿಸುವ ಸಲುವಾಗಿ ನಾನು ಇದನ್ನು ಸ್ವಲ್ಪ ಹೈಡ್ ಮಾಡ್ತೇನೆ ಹಾಂ ನಂತರ ತೆಗೆದುಕೊಳ್ತಾ ಇರುವಂಥದ್ದು ಈ ಎರಡು ತ್ರಿಭುಜಗಳನ್ನ ಬಿ ಇ ತ್ರಿಭುಜ ಬಿ ಇ ನೀವು ಗಮನಿಸಿ ತ್ರಿಭುಜ ಏನಿದೆ ಇದು ಬಿ ಡಿ ಇ ಮತ್ತು ತ್ರಿಭುಜ ಬಿ ಸಿ ಎಫ್ ಇವೆರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳೇ ಅಂತ ತೋರಿಸೋಕ್ಕೆ ಇಷ್ಟಪಡ್ತೇನೆ ಈಗ ಈ ಎರಡು ತ್ರಿಭುಜಗಳಲ್ಲಿಯೂ ಸಹ ಈ ಕೋನ ಲಂಬಕೋನ ಆಗಿದೆ ಇನ್ನು ಎಫ್ ಕೋನದ ಈ ಭಾಗ ತೊಂಬತ್ತು ಡಿಗ್ರಿ ಇದೆ ಅಂದ್ರೆ ಇಲ್ಲಿಯೂ ಸಹ ಇದು ತೊಂಬತ್ತು ಡಿಗ್ರಿ ಇರುತ್ತೆ ಎಫ್ ಕೋನ ಸಹ ತೊಂಬತ್ತು ಡಿಗ್ರಿ ಆಯಿತು ಈ ಎರಡೂ ತ್ರಿಭುಜಗಳು ಒಂದೊಂದು ಲಂಬಕೋನ ತ್ರಿಭುಜವನ್ನ ಹೊಂದಿವೆ ಹಾಗೆ ಬಿ ಕೋನವನ್ನು ಉಭಯ ಸಾಮಾನ್ಯವಾಗಿ ಹೊಂದಿದ್ದಾವೆ ಉಭಯ ಸಾಮಾನ್ಯವಾಗಿ ಹೊಂದಿದ್ದಾವೆ ಈಗ ಎ ಎ ಸಿದ್ಧಾಂತದ ಅನ್ವಯ ತ್ರಿಭುಜ ಬಿ ಸಿ ಎಫ್ ಮತ್ತು ತ್ರಿಭುಜ ಬಿ ಇ ಸಮರೂಪಿ ತ್ರಿಭುಜಗಳು ಆಗ್ತವೆ ಈಗ ಈ ಎರಡೂ ತ್ರಿಭುಜಗಳು ಲಂಬಕೋನ ಆಗಿರೋದ್ರಿಂದ ಈ ರೇಖೆಗಳು ಸಹ ಸಮಾಂತರ ರೇಖೆಗಳಾಗೋದ್ರಿಂದ ಇವು ಸಹ ಅನರೂಪ ಕೋನಗಳಾಗ್ತವೆ ಕೋನ ಸಿ ಮತ್ತು ಡಿ ಈ ಎರಡು ಕೋನಗಳು ಸಹ ಸಮ ಇರುತ್ತೆ ಹಾಗಾಗಿ ತ್ರಿಭುಜ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ ಹಾಗಾಗಿ ಈ ಶೇಡಿಂಗ್ ಅನ್ನು ನಾವು ತೆಗೆಯೋಣ ತ್ರಿಭುಜ ಬಿ ಸಮರೂಪಿ ತ್ರಿಭುಜ ಸಿ ಎಫ್ ಬಿ ಆಗಿದೆ ಈ ಎರಡೂ ತ್ರಿಭುಜಗಳು ಸಹ ಎ ಎ ಸಿದ್ಧಾಂತದ ಅನ್ವಯ ಸಮರೂಪಿ ತ್ರಿಭುಜಗಳು ಆದವು ಈಗ ನಾವು ಬಾಹುಗಳ ಅನುಪಾತವನ್ನು ತೆಗೆದುಕೊಂಡು ಸಿ ಎಫ್ನ ನ ಅಳತೆಯನ್ನ ಕಂಡಿಡಿಯಬಹುದು ಅಂತ ನೋಡಿದ್ರೆ ನಮಗೆ ಎರಡು ಬಾಹುಗಳ ಅಳತೆಯನ್ನು ಮಾತ್ರ ನೀಡಿದರೆ ನಮಗೆ ಈ ಬಾಹುವಿನ ಅಳತೆಯಾಗಲಿ ಈ ಬಾಹುವಿನ ಅಳತೆ ಆಗಲಿ ಗೊತ್ತಿಲ್ಲ ಆದರೆ ಈ ಎರಡೂ ತ್ರಿಭುಜಗಳಿಗೆ ಈ ಎ ಇ ಬಿ ಮತ್ತು ಬಿ ಡಿ ಈ ಎರಡೂ ತ್ರಿಭುಜಗಳಿಗೆ ಇ ಸಾಮಾನ್ಯ ಬಾಹು ಆಗಿರದೆ ಹಾಗೆ ಬಿ ಎಫ್ ಸಹ ಸಾಮಾನ್ಯ ಬಾಹು ಆಗಿದೆ ಇ ಎಫ್ ಸಹ ಸಾಮಾನ್ಯ ಬಾಹು ಆಗಿದೆ ಹಾಗಾಗಿ ನಾವು ಈ ಒಂದು ಮಾಹಿತಿಯನ್ನ ಪರಿಗಣಿಸಿದ್ವಿ ಅಂತ ಹೇಳಿದ್ರೆ ನಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಗಬಹುದಾಗಿದೆ ಅದಕ್ಕಾಗಿ ನಾನು ಮೊದಲಿಗೆ ಈ ಬಿಇ ನ ಅಳತೆಯನ್ನ ವೈ ಅಂತ ಹೇಳಿ ಕರಿತೇನೆ ಇನ್ನು ಬಿ ಎಫ್ ನ ಅಳತೆಯನ್ನ ಎಕ್ಸ್ ಅಂತ ಕಳಿತೇನೆ ಇನ್ನು ಎ ನ ಅಳತೆ ನಿಮಗೆ ಗೊತ್ತಿದೆ ವೈ ಮೈನಸ್ ಎಕ್ಸ್ ಆಗತ್ತೆ ಈಗ ನಾವು ಈ ಸಮರೂಪಿ ತ್ರಿಭುಜಗಳ ಲಕ್ಷಣಗಳ ಅನ್ವಯ ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳನ್ನು ಮೊದಲಿಗೆ ತೆಗೆದುಕೊಳ್ಳೋಣ ತ್ರಿಭುಜ ಇ ಬಿ ಮತ್ತು ತ್ರಿಭುಜ ಎಫ್ ಈ ಎರಡು ತ್ರಿಭುಜಗಳ ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತವನ್ನ ತೆಗೆದುಕೊಂಡ್ರೆ ಮೊದಲಿಗೆ ನಾನು ಕಂಡಿಡಿಬೇಕಾಗಿರೋದು ಸಿ ಎಫ್ ಆಗಿರೋದ್ರಿಂದ ನಾನು ಮೊದಲಿಗೆ ಸಿ ಎಫ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ ಸಿ ಎಫ್ಗೆ ಗೆ ಅನುರೂಪವಾಗಿರುವಂತಹ ಬಾಹು ಎ ಬಿ ಆಗಿದೆ ಹಾಗೆ ಇ ಎಫ್ಗೆ ಅನುರೂಪವಾಗಿರುವಂತಹ ಬಾಹು ಬಿ ಆಗಿದೆ ಇವುಗಳ ಬೆಲೆಯನ್ನು ನಾನು ಕನ್ಸಿಡರ್ ಮಾಡಿದ್ರೆ ಸಿ ಎಫ್ ನನಗೆ ತಿಳಿದಿಲ್ಲ ಎ ಬಿ ಅಂತ ಹೇಳಿದ್ರೆ ಒಂಬತ್ತು ಯೂನಿಟ್ಗಳು ಇ ಎಫ್ ಅನ್ನು ನಾವು ವೈ ಮೈನಸ್ ಎಕ್ಸ್ ಅಂತ ತೆಗೆದುಕೊಂಡಿದ್ದೇವೆ ಇ ಬಿ ಅನ್ನ ವೈ ಆಗಿರಲಿ ಅಂತ ಹೇಳಿ ತೆಗೆದುಕೊಂಡಿದ್ದೇವೆ ಈಗ ನೀವು ಇಲ್ಲಿ ಈ ಅನುಪಾತಗಳನ್ನು ಗಮನಿಸಿದ್ರೆ ಸಿ ಎಫ್ ಬೆಲೆ ಸಹ ನಮಗೆ ತಿಳಿದಿಲ್ಲ ಅನ್ನೋನಾಗಿದೆ ವೈ ಅನ್ನೋನಾಗಿದೆ ಎಕ್ಸ್ ಅನ್ನೋನಾಗಿದೆ ವೈ ಅನ್ನೋನಾಗಿದೆ ಹಾಗಾಗಿ ನಾವು ಸುಲಭವಾಗಿ ಸಿ ಎಫ್ ಬೆಲೆ ಕಂಡುಹಿಡಿಯೋಕೆ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ಈಗಾಗ್ಲೇ ಹೇಳಿದ್ವಿ ನಾವು ಈ ಒಂದು ಬಾಹು ಈ ಎರಡೂ ತ್ರಿಭುಜಗಳಿಗೆ ಸೇರಿರೋದ್ರಿಂದ ಈ ಒಂದು ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳನ್ನ ನಾವೇನಾದ್ರೂ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಆ ಮಾಹಿತಿಯನ್ನ ಇಲ್ಲಿ ಉಪಯೋಗಿಸಿ ಸಿ ಎಫ್ ಬೆಲೆ ಕಂಡಿಡಬಹುದೇನೋ ನೋಡೋಣ ಆ ಒಂದು ಮಾಹಿತಿಯನ್ನ ಇಲ್ಲಿ ಬಳಸಿ ಸಿ ಎಫ್ ಬೆಲೆಯನ್ನ ಕಂಡಿಡಬಹುದಾಗಿರುತ್ತೆ ಅದಕ್ಕಾಗಿ ನಾನೀಗ ಈ ಎರಡು ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತವನ್ನ ತೆಗೆದುಕೊಳ್ತಾ ಇದ್ದೇನೆ ಮೊದಲಿಗೆ ನಾನೀಗ ತೆಗೆದುಕೊಳ್ತಾ ಇರುವಂತದ್ದು ದೊಡ್ಡ ತ್ರಿಭುಜ ಬಿ ಡಿ ಇ ಅಥವಾ ಇ ಬಿ ಚಿಕ್ಕ ತ್ರಿಭುಜ ಬಿ ಸಿ ಎಫ್ ಅಥವಾ ಸಿ ಎಫ್ ಬಿ ಆಗಿದೆ ಈಗ ನಾವು ಆ ಅನುರೂಪ ಬಾಹುಗಳ ಅನುಪಾತವನ್ನ ತೆಗೆದುಕೊಂಡ್ರೆ ಮೊದಲಿಗೆ ನಮಗೆ ಬೇಕಾಗಿರುವಂತದ್ದು ಸಿ ಎಫ್ ಆಗಿದೆ ಸಿ ಎಫ್ಗೆ ಗೆ ಅನುರೂಪವಾದಂತಹ ಬಾಹು ಇ ಆಗಿದೆ ಹಾಗೆ ಬಿ ಎಫ್ ಬಾಹುವನ್ನ ತೆಗೆದುಕೊಂಡ್ರೆ ಬಿ ಎಫ್ಗೆ ಗೆ ಅನುರೂಪವಾದಂತಹ ಬಾಹು ಇ ಆಗಿದೆ ಸಿ ಎಫ್ ನಮಗೆ ತಿಳಿದಿಲ್ಲ ಡಿ ಹನ್ನೆರಡು ಮಾನಗಳು ಅಂತ ಗೊತ್ತಿದೆ ಇನ್ನು ಬಿ ಎಫ್ ಎಕ್ಸ್ ಆಗಿರಲಿ ಅಂತ ಅಂದ್ಕೊಂಡಿದ್ದೇವೆ ಬಿ ಇನ ಬೆಲೆ ವೈ ಆಗಿರಲಿ ಅಂತ ತೆಗೆದುಕೊಂಡಿದ್ದೇವೆ ನೀವೀಗ ಗಮನಿಸಬಹುದು ಈ ಒಂದು ಎಕ್ಸ್ ಬೈ ವೈನ ಅನುಪಾತ ಸಿ ಎಫ್ ಡಿವೈಡೆಡ್ ಬೈ ಹನ್ನೆರಡಕ್ಕೆ ಸಮ ಇದೆ ನಾನಿಲ್ಲಿ ಎಕ್ಸ್ ಬೈ ವೈಗೆ ಈ ಒಂದು ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿ ಎಫ್ ಬೆಲೆ ತಿಳಿಬಹುದಾಗಿರುತ್ತೆ ಅದಕ್ಕಾಗಿ ಈಗ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸಿ ಎಫ್ ಬಾಗಿಸು ಒಂಬತ್ತು ಈ ವೈ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ವೈ ವೈಅನ ನಾನು ವೈ ಡಿವೈಡೆಡ್ ಬೈ ವೈ ಅಂತ ಹೇಳಿದ್ರೆ ಒಂದು ಆಗುತ್ತೆ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ವೈ ಅಂತ ಬರೆದುಕೊಳ್ಬಹುದಾಗಿದೆ ಈಗ ಎಕ್ಸ್ ಡಿವೈಡೆಡ್ ಬೈ ವೈನ ಜಾಗದಲ್ಲಿ ನಾನು ಎಕ್ಸ್ ಡಿವೈಡೆಡ್ ಬೈ ವೈನ ಜಾಗದಲ್ಲಿ ಸಿ ಎಫ್ ಡಿವೈಡೆಡ್ ಬೈ ಹನ್ನೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ ಈಗ ನಾನು ಸಮೀಕರಣದ ಎರಡೂ ಬದಿ ಸಿ ಎಫ್ ಡಿವೈಡೆಡ್ ಬೈ ಟ್ವೆಲ್ವ್ ಸೇರಿಸಿದ್ರೆ ಈ ಕಡೆ ಸಿ ಎಫ್ ಡಿವೈಡೆಡ್ ಬೈ ಟ್ವೆಲ್ ಸಿ ಎಫ್ ಡಿವೈಡೆಡ್ ಬೈ ಟ್ವೆಲ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಈ ಕಡೆ ನಮಗೆ ದೊರಕುವಂಥದ್ದು ಸಿ ಎಫ್ ಡಿವೈಡೆಡ್ ಬೈ ನೈನ್ ಪ್ಲಸ್ ಸಿ ಎಫ್ ಡಿವೈಡೆಡ್ ಬೈ ಟ್ವೆಲ್ ಈಕ್ವೆಲ್ ಇಲ್ಲಿ ನಾವು ಸೇರಿಸ್ತಾ ಇರೋದ್ರಿಂದ ಒಂದು ಮೈನಸ್ ಪ್ಲಸ್ ಇರುತ್ತೆ ಕ್ಯಾನ್ಸಲ್ ಆಗಿ ನಮಗೆ ಉಳ್ಕೊಳ್ಳುವಂಥದ್ದು ಒಂದು ಆಗಿದೆ ಈ ಒಂಬತ್ತು ಮತ್ತು ಹನ್ನೆರಡು ಈ ಎರಡರಿಂದ ಕನಿಷ್ಠವಾಗಿ ಭಾಗವಾಗುವಂತಹ ಸಂಖ್ಯೆ ಅದನ್ನೇ ನಾವು ಎಲ್ ಸಿ ಎಂ ಅಂತ ಹೇಳೋದು ಇದು ಅದು ಎಷ್ಟು ಅಂತ ನೋಡಿದ್ರೆ ಮೂವತ್ತಾರು ಆಗಿದೆ ಈಗ ನಾನು ಛೇದ ಮೂವತ್ತಾರು ಬರಬೇಕು ಅಂತ ಹೇಳಿದ್ರೆ ಒಂಬತ್ತನ್ನು ನಾಲ್ಕರಿಂದ ಗುಣಿಸ್ಬೇಕಾಗತ್ತೆ ಹಾಗೆ ಸಿ ಎಫ್ ಅನ್ನು ಸಹ ನಾಲ್ಕರಿಂದ ಗುಣಿಸ್ಬೇಕಾಗತ್ತೆ ಆಗ ಇದು ನಾಲ್ಕು ಸಿ ಎಫ್ ಆಯಿತು ಅದೇ ರೀತಿ ಈ ಹನ್ನೆರಡು ಮೂವತ್ತಾರು ಆಗಬೇಕು ಅಂತ ಹೇಳಿದ್ರೆ ಹನ್ನೆರಡನ್ನು ಮೂರರಿಂದ ಗುಣಿಸ್ಬೇಕಾಗಿರುತ್ತೆ ನಾನು ಬೆಲೆ ಬದಲಾಗಬಾರ್ದು ಅಂತ ಹೇಳಿದ್ರೆ ಅಂಶವನ್ನು ಸಹ ಮೂರರಿಂದ ಗುಣಿಸ್ಬೇಕಾಗತ್ತೆ ಆಗ ಇಲ್ಲಿ ಇದು ಮೂರು ಸಿ ಎಫ್ ಆಗುತ್ತೆ ಈಕ್ವಲ್ಸ್ ಒಂದು ಆಗಿದೆ ಈಗ ನಾಲ್ಕು ಸಿ ಎಫ್ ಪ್ಲಸ್ ಮೂರು ಸಿ ಎಫ್ ಅಂತ ಹೇಳಿದ್ರೆ ಏಳು ಸಿ ಎಫ್ ಬಾಗಿಸು ಮೂವತ್ತಾರು ಈಕ್ವಲ್ಸ್ ಒಂದು ನಾನು ಸಿ ಎಫ್ನ ಬೆಲೆ ಕಂಡುಹಿಡಿಯುವ ಸಲುವಾಗಿ ಏಳು ಬೈ ಮೂವತ್ತಾರರ ರೆಸಿಪ್ರೋಕಲ್ ಏನಿದೆ ಮೂವತ್ತಾರು ಡಿವೈಡೆಡ್ ಬೈ ಏಳು ಇದನ್ನು ಸಮೀಕರಣದ ಎರಡೂ ಬದಿ ಗುಣಿಸ್ತಾ ಇದ್ದೇನೆ ಆಗ ನೀವು ಇಲ್ಲಿ ಗಮನಿಸಬಹುದು ಏಳು ಏಳು ಕ್ಯಾನ್ಸಲ್ ಆಗುತ್ತೆ ಮೂವತ್ತಾರು ಮೂವತ್ತಾರು ಕ್ಯಾನ್ಸಲ್ ಆಗುತ್ತೆ ನನಗೆ ಈ ಬದಿಯಲ್ಲಿ ಉಳಿದುಕೊಳ್ಳುತ್ತಾ ಇರುವಂಥದ್ದು ಸಿ ಎಫ್ ಮಾತ್ರ ಇನ್ನು ಈ ಬದಿಯಲ್ಲಿ ಉಳ್ಕೊಳ್ತಾ ಇರುವಂಥದ್ದು ಮೂವತ್ತಾರು ಬಾಗಿಸು ಏಳು ಇದರ ಮಿಶ್ರ ಭಿನ್ನ ರಾಶಿಯ ರೂಪ ಐದು ಏಳನೇ ಒಂದು ಆಗಿದೆ ಹಾಗಾಗಿ ಸಿ ಎಫ್ನ ನ ಒಂದು ಬೆಲೆ ಐದು ಏಳನೇ ಒಂದು ಆಯಿತು ನೀವು ಇಲ್ಲಿ ಗಮನಿಸಬಹುದು ಈ ಒಂದು ಮೂರು ರೇಖೆಗಳನ್ನು ನೀವು ಮೂರು ಪೋಲ್ಸ್ ಅಥವಾ ಗೋಡೆಗಳು ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಒಂದು ಗೋಡೆ ಒಂಬತ್ತು ಅಡಿ ಇದೆ ಮತ್ತೊಂದು ಗೋಡೆ ಹನ್ನೆರಡು ಅಡಿ ಇದೆ ಈ ಎರಡೂ ಗೋಡೆಗಳಿಂದ ಆ ಆಪೋಸಿಟ್ ಇರುವಂತಹ ಗೋಡೆಯ ಪಾದಕ್ಕೆ ಒಂದು ರೇಖೆಯನ್ನು ಹೇಳುತ್ತೇವೆ ಈ ಗೋಡೆಯಿಂದ ಈ ಗೋಡೆಯ ಪಾದಕ್ಕೆ ಒಂದು ರೇಖೆಯನ್ನು ಹೇಳುತ್ತೇವೆ ಈ ಗೋಡೆಯ ಒಂದು ತುದಿಯಿಂದ ಈ ಗೋಡೆಯ ಪಾದಕ್ಕೆ ಒಂದು ಗೆರೆಯನ್ನ ಎಳಿತೇವೆ ಅಂತ ಹೇಳಿದ್ರೆ ಈ ಎರಡೂ ಗೋಡೆಗಳಿಗೆ ಎಳೆದಂತಹ ರೇಖೆ ಸಂಧಿಸುವಂತಹ ಒಂದು ಬಿಂದು ಈ ನೆಲದಿಂದ ಐದು ಏಳನೇ ಒಂದರಷ್ಟು ಎತ್ತರದಲ್ಲಿ ಇರುತ್ತೆ ಅಂತ ಸಹ ಅನಲೈಸ್ ಮಾಡಬಹುದಾಗಿರುತ್ತೆ ಪಾದಗಳ ಅಂತರ ಎಷ್ಟೇ ಇರಲಿ ಈ ಎರಡೂ ರೇಖೆಗಳು ಸಂಧಿಸುವಂತಹ ಬಿಂದು ನೆಲದಿಂದ ಮೂವತ್ತಾರು ಬೈ ಏಳು ಎತ್ತರದಲ್ಲಿ ಇರುತ್ತೆ ಅಥವಾ ಐದು ಏಳನೇ ಒಂದು ಎತ್ತರದಲ್ಲಿ ಸಂಧಿಸ್ತಾ ಇರುತ್ತೆ ಅಂತೇಳಿ ನಮಗೆ ತಿಳಿದು ಬಂದಿದೆ ಈ ರೀತಿಯಾಗಿ ಸಮರೂಪಿ ತ್ರಿಭುಜಗಳ ಲಕ್ಷಣವನ್ನ ಉಪಯೋಗಿಸಿಕೊಂಡು ನಾವು ಸಮಸ್ಯೆಗಳನ್ನ ಪರಿಹಾರ ಮಾಡಬಹುದಾಗಿರುತ್ತೆ